ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಾನು ಈ ಕ್ಷೇತ್ರದಲ್ಲಿರೋದು ಈ ಮಾರ್ಗದಲ್ಲಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಕಡ್ಲೆವಾಡ ಪಿ ಎ ಗ್ರಾಮ ಅಂತೇಳಿ ಅವ್ರ ಬಗ್ಗೆ ಓಡಾಡಿ ಕಟ್ಟಡವನ್ನು ಮಾಡಿಸಿದ್ದಾರೆ. ಆದರೆ ಇವಾಗ ಇದರ ಸಮಸ್ಯೆ ಏನಾಗಿದೆಪ್ಪ ಅಂತಂದರೆ ಆ ಟೆಂಡರ್ ಮಾಡ್ತಕ್ಕಂಥವ್ರು ಸರಿಯಾಗಿ ಈ ಕಲ್ಲನ್ನು ತೆಗೆದು ರೀಫಿಟ್ಟಿಂಗ್ ಅನ್ನು ಮಾಡಿದ್ರೆ ಸರಿಯಾಗಿ ಈ ರೀಫಿಟ್ಟಿಂಗ್ ಅನ್ನು ಮಾಡಿಲ್ಲ. ಏನಪ್ಪ ಅಂತಂದರೆ ಕಲ್ಲು ಇಲ್ಲಿ ಶೀಳಿದೆ, ಈ ಕಲ್ಲಿಂದ ಮೇಲೆ ಒಂದು ಕಲ್ಲು ಹೋಗಿದೆ, ಇಲ್ಲಿ ನಾಲ್ಕು ಕಲ್ಲುಗಳು ಹೋಗಿವೆ. ಆದರೆ ಇದನ್ನು ಬಿಡೋದ್ರಿಂದ ಇಲ್ಲಿ ಎಷ್ಟು ಪುರಾತನ ದೇವಾಲಯ ಇರ್ತಕ್ಕಂಥ ಬಸವೇಶ್ವರ ಮೂರ್ತಿ ಇದಕ್ಕೆ ಏನಾದರೂ ಈ ಕಲ್ಲುಗಳಲ್ಲಿ ಬೀಳುವ ಸಂಭವಗಳಿವೆ. ಆದ ಕಾರಣಕ್ಕಾಗಿ ತಮ್ಮಲ್ಲಿ ತಿಳಿಪಡಿಸಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರಿಗೆ ನಿಮಗೆ ಯಾರಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ನಮ್ಮ ದೇವಸ್ಥಾನದ ಬಗ್ಗೆ ಕಾಳಜಿ ವಹಿಸಿ ಇದನ್ನ ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು ಅಂತ ತಮ್ಮಲ್ಲಿ ತಿಳಿಪಡಿಸುತ್ತೇವೆ. ಯಾಕಂದ್ರೆ ಇಲ್ಲಿ ಇದೆಲ್ಲ ಮಾಡ್ಕೋಬೇಕಾದ್ರೆ ಮೂರನವ್ರ ಕಡೆಯಿಂದ ಸಾಧ್ಯ ಆಗುದಿಲ್ಲ. ಈ 8ನೇ ಶತಮಾನದ ಶ್ರೀ ಸಂತ ಸೋಮೇಶ್ವರನ ಒಂದು ಪುರಾತನ ಆಗಿರುವಂತಕ್ಕಂಥ ದೇವಾಲಯ, ಇದರ ಬಗ್ಗೆ ಸ್ವಲ್ಪ ತಮಗೆ ಯಾರಿಗಾದ್ರೂ ಮಾಹಿತಿಗಳಲ್ಲಿದ್ರೆ ತಿಳಿಸಬೇಕಾಗಿ ತಮ್ಮಲ್ಲಿ ತಿಳಿಪಡಿಸುತ್ತೇವೆ. ಇಲ್ಲೊಂದು ಕಂಬ ಬಂದ್ಬಿಟ್ಟು ಇಲ್ಲೊಂದು ಕಂಬ ಬಂದಿದೆ, ಇಲ್ಲೊಂದು ಕಂಬ ಬಂದಿದೆ, ಆಮೇಲೆ ಇಲ್ಲೊಂದು ಕಂಬ ಬಂದಿದೆ. ಈ ನಾಲ್ಕು ಕಂಬಗಳ ಬಂದು ಇದ್ರ ಮೇಲೆ ಭಾರಾಗಿ ಇದು ಇದು ಆಗ್ತಾ ಇದೆ, ಶೀಳ್ತಾ ಇದೆ. ಈ ಬಸವೇಶ್ವರ ಮೂರ್ತಿ ಮೇಲೆ ಇವೆಲ್ಲ ಬೀಳುವ ಸಂಭವಗಳು ಜಾಸ್ತಿ ಇವೆ. ಆದ ಕಾರಣಕ್ಕಾಗಿ ಈ ವಜನೀಯದಿಂದಾಗಿ ಈ ಕಲ್ಲು ಕೂಡ ಶೀಳ್ತಾ ಇದಾವೆ, ಈ ಕಲ್ಲು ಕೂಡ ಶೀಳ್ತಾ ಇದಾವೆ. ಆಮೇಲೆ ಇದೆಲ್ಲ ನವಗ್ರಹ ಇದೆ. ಆಮೇಲೆ ಒಂದು ನವರಂಗ ಅಂತೇಳಿ ಇದೊಂದು ಕಟ್ಟಿದೆ ನವರಂಗ. ಇಲ್ಲಿ 8ನೇ ಶತಮಾನದಲ್ಲಿ ವಿಶ್ವವಿದ್ಯಾಲಯ ಇದು ಒಂದು ಗುರುಕುಲ ಆಗಿತ್ತು. ಮತ್ತು ಭವ್ಯವಾಗಿರತಕ್ಕಂಥ ಕಟ್ಟಡ ಇದು ಬೆಳ್ಳಿಯಲ್ಲಿ ಇರೋದ್ರಿಂದಾಗಿ ಬೆಳಕಿಗೆ ಬಂದಿಲ್ಲ. ಆಮೇಲೆ ಇದು ಬೆಳಕಿಗೆ ಬರುತ್ತೆ, ಆದರೆ ಕೆಲವರು ರೀಫಿಟ್ಟಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಡ್ಯಾಮೇಜ್ಗಳಾಗಿವೆ. ಇದರ ಬಗ್ಗೆ ಮಾಹಿತಿ ಇದ್ದವರು ದಯವಿಟ್ಟು ಈ ದೇವಸ್ಥಾನದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿ ತಮ್ಮಲ್ಲಿ ತಿಳಿಪಡಿಸುತ್ತೇವೆ. ಅದೇ ರೀತಿಯಾಗಿ ಯಾವ ಅತ್ಯದ್ಭುತವಾಗಿರತಕ್ಕಂಥ ವಿದ್ಯಾ ಭಂಡಾರ ಹೊಂದಿರತಕ್ಕಂಥ ಅಹೋರಾತ್ರ ಸರ್ ಕೂಡ ಇದು ಹೇಳಿದ್ದಾರೆ. ಆದ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೂ ಮುಟ್ಟೋರಿಗೂ ಶೇರ್ ಮಾಡಿ ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿ ತಮ್ಮಲ್ಲಿ ಪದೇ ಪದೇ ತಿಳಿಪಡಿಸುತ್ತೇವೆ. ಹಾಯ್, ಹಲೋ ವೀಕ್ಷಕರೇ, ನಾನು ಮಾತಾಡ್ತಾ ಇರೋದು ಬಿಜಾಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಕಡ್ಲೆವಾಡ ಪಿ ಎ ಗ್ರಾಮದಿಂದ ಶಿರ್ಮಠ ಅಂತೇಳಿ. ನಾನು ನಿಮಗೆ ಒಂದು ವಿಷಯನ ಹೇಳಲು ಇಷ್ಟಪಡ್ತೀನಿ. ಅದೇನೆಂದರೆ ಫೇಸ್ಬುಕ್ ಲೈವಲ್ಲಿ ಹೋದಾಗ ಹಾಗೆ ಹೋಗ್ತಾ ಹೋಗ್ತಾ ಅಹೋರಾತ್ರ ಅನ್ನೋ ಒಂದು ಮುತ್ತನ್ನು ನಮಗೆ ಸಿಕ್ತು. ಅಹೋರಾತ್ರ ಅಂದರೆ ಏನು? ಅಹೋರಾತ್ರ ಅಂದರೆ ಹಗಲು ರಾತ್ರಿಯನ್ನು ಮೀರಿದವನೇ ಅಹೋರಾತ್ರ. ಆ ಅಹೋರಾತ್ರನ ಯಾಕೆ ನಾವು ಫಾಲೋ ಮಾಡಬೇಕು? ಅಹೋರಾತ್ರ ನಿಮಗೆ ಫಾಲೋವರ್ಸು, ನಾನು ನಿನ್ನ ಶಿಷ್ಯ, ನೀವು ನನ್ನ ಗುರುಗಳು ಅಂದ್ರೇ ಆಗಿ ಬರಲು. ಅಂಥರದಲ್ಲಿ ಅಹೋರಾತ್ರನ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡೆ. ಅಹೋರಾತ್ರ ಅಂದರೆ ಏನಂದರೆ ನಮ್ಮ ಈ ಭೂಮಂಡಲ ಸೃಷ್ಟಿ ಹೇಗೆ ಆಗಿದೆಯೋ ಅದರ ರಹಸ್ಯಗಳನ್ನು ಅರಿತವನು. ಅಹೋರಾತ್ರ ಅಂದರೆ ಬ್ರಹ್ಮನ ಕಿವಿಯಿಂದ ಬಂದಿರತಕ್ಕಂಥ ನಾಲ್ಕು ವೇದಗಳನ್ನು ಅರಿತವನು. ಅಹೋರಾತ್ರ ಅಂದರೆ ಆರು ಶಾಸ್ತ್ರ, 18 ಪುರಾಣ, 4 ವೇದಗಳನ್ನು ಅರಿತಕ್ಕಂಥ ವ್ಯಕ್ತಿ ಆ ಮಹಾನುಭಾವ ಅಹೋರಾತ್ರ. ಅಹೋರಾತ್ರನಿಗೆ ಕೆಲವೊಬ್ಬರು ಫೋನ್ಗಳನ್ನು ಮಾಡ್ತಾರೆ. ಅವನು, ಅಹೋರಾತ್ರ ಯಾರೋ ನೀನು, ನನ್ನನ್ನು ಯಾಕೆ ಫೋನ್ ಮಾಡಿದ್ಯಾ ಅಂತ ಬೈತಾನೆ. ಅಹೋರಾತ್ರ ಯಾಕೆ ಬೈತಾನೆ ಗೊತ್ತಾ? ನಿನ್ನಲ್ಲಿ ಸಹನ ಶಕ್ತಿ ಎಷ್ಟಿದೆಯೋ, ನೀನು ಅವ್ರ ಜೊತೇಲಿ ಮಾತನಾಡಲು ನೀನು ಯೋಗ್ಯನೋ ಅಥವಾ ಅಲ್ವೋ ಅಂತೇಳಿ ಅವ್ರು ಫಸ್ಟ್ ಬೈಯೋದು. ಅದು ಅವ್ರು ಬೈಯೋದ್ರಲ್ಲೇ ಒಂಥರ ಒಂದು ಖುಷಿ, ಅವ್ರು ಬೈತಾ ಇದ್ದರೆ ನಮ್ಗೆ ಕೇಳಬೇಕಂದ್ರೆ ಖುಷಿ ಅನಿಸುತ್ತೆ. ಅಹೋರಾತ್ರ ಕೆಲವೊಂದು ವೇದಗಳ ಬಗ್ಗೆ ಹೇಳ್ತಾರೆ, ಈ ಬ್ರಹ್ಮಾಂಡ ಹೇಗೆ ಉತ್ಪತ್ತಿ ಆಯಿತು ಅಂತಕ್ಕಂಥದ್ದು ವಿಚಾರಗಳ ಬಗ್ಗೆ ಹೇಳ್ತಾರೆ. ಆಮೇಲೆ ವಿಷ್ಣು ಪುರಾಣಗಳ ಬಗ್ಗೆ ಹೇಳ್ತಾರೆ, ಸನಾತನ ಧರ್ಮದ ಬಗ್ಗೆ ಹೇಳ್ತಾರೆ, ವೀರಶೈವರ ಜೀವನಗಳ ಬಗ್ಗೆ ಹೇಳ್ತಾರೆ, ವೈಷ್ಣವರ ಬಗ್ಗೆ ಹೇಳ್ತಾರೆ. ಯಾವ ಧನ್ವಂತರೇ ಸೃಷ್ಟಿರ್ತಕ್ಕಂಥ ಆಯುರ್ವೇದಿಕ್ ರಹಸ್ಯಗಳ ಬಗ್ಗೆ ಕೂಡ ಹೇಳ್ತಾರೆ. ಅಪ್ಪ ಅಂತಂದರೆ ಅಲ್ಲಿ ಇರ್ತಕ್ಕಂಥದ್ದು
ಅದು ಅಹೋರಾತ್ರ ಒಂದು ಡೈಮಂಡು ಒಂದು ಮುತ್ತು. ಅಂಥವ್ರ ಜೊತೆಯಲ್ಲಿ ನಾವು ಮಾತಾಡ್ತೀವಂದರೆ ಏನೋ ಒಂದು ಪೂರ್ವ ಜನ್ಮದ ಪುಣ್ಯ ಇರಬೇಕು. ಈಗ ಡೋಂಗಿ ಬಾಬಾಗಳು 2500 ರೂಪಾಯಿ ಕೊಟ್ಟು ನಂಬಲ್ಲಿ ಅಪಾರ್ಟ್ಮೆಂಟನ್ನು ತೊಗೊಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾವ ಜ್ಯೋತಿಷಿ ಆದವನು 2500 ರೂಪಾಯಿ ಕೊಟ್ಟು ನಿನ್ನ ಹೆಸರು ರಿಜಿಸ್ಟರ್ ಮಾಡಿಸಿ ನಂಬರ್ ಹಚ್ಚಿ ಟೋಕನ್ ಕೊಡೋದಿಲ್ಲ. 2500 ರೂಪಾಯಿ ಇಲ್ಲೋರ್ದವನು ಕೇಳಬೇಕಂತಂದರೆ ಏನು ಮಾಡಬೇಕು? ಅವ್ನು ಬರೀ ಕಾಲ್ ಮಾಡಿದ್ರೆ 2500 ರೂಪಾಯಿ ಅಪಾರ್ಟ್ಮೆಂಟ್ ತೊಗೊಳ್ಳಿ ಆಮೇಲೆ ಬನ್ನಿ ಹೇಳ್ತಾರೆ. ಅಂತರದಲ್ಲಿ ಆ ಅಹೋರಾತ್ರನ ಒಂದು ಇಂಚು ಗುಣ ಕೂಡ ತಮ್ಮಲ್ಲಿ ಇರುವುದಿಲ್ಲ, ಅದನ್ನು ಅರಿತವರು ಕೂಡ ನೀವಲ್ಲ. ಬರೀ ಒಂದು ಬುಕ್ಸನ್ನು ಒಂದು 2 ಪೇಜ್ ಓದ್ಕೊಂಡು ಅದರಲ್ಲಿ ಅದನ್ನೆಲ್ಲ ಬಂಡಲ್ ಮಾಡಿಕೊಂಡು ನೀವು ಹೇಳ್ತಕ್ಕಂಥ ಜ್ಯೋತಿಷಿಗಳಿದ್ದೀರಲ್ಲ, ಆ ಅಹೋರಾತ್ರ ಅನ್ನುವನು 6 ಶಾಸ್ತ್ರ ಮೆಟ್ಟಿ ನಿಂತವನು, 6 ಶಾಸ್ತ್ರ ಬಲ್ಲವನು, 18 ಪುರಾಣ ರಹಸ್ಯವನ್ನು ತಿಳಿದವನು, ಬ್ರಹ್ಮನ 4 ವೇದಗಳನ್ನು ಕಲಿತವನು ಅಹೋರಾತ್ರ. ನೀವು ಬರೀ 64 ವಿದ್ಯೆಯಲ್ಲಿ ಒಂದು ತುಣುಕು ಒಂದು ಚೂರು 2 ಪೇಜನ್ನು ಓದ್ಕೊಂಡು ಇಷ್ಟು ಮಂದಿಗೆ ಮಾಡ್ತಾ ಇದ್ದೀರಲ್ಲ. ವೀಕ್ಷಕರೇ, ಹೆದರಬೇಕಾಗಿಲ್ಲ. ಅಹೋರಾತ್ರ ಅಂತೇಳಿ ನಿಮ್ಮ ಫೇಸ್ಬುಕ್ ಲೈವ್ ಅಲ್ಲಿ ಟೈಪ್ ಮಾಡಿ ಆ ಅಹೋರಾತ್ರನ ಮಾತನ್ನು ಕೇಳಿಸ್ಕೊಂಡ್ರೆ ಅಪೂರ್ಣತ್ವ ಆಗಿರತಕ್ಕಂಥ ನಿಮ್ಮ ಜೀವನದಲ್ಲಿ ಪೂರ್ಣತ್ವ ಇರೋದು ಹೇಗೆ, ಸ್ವಾರ್ಥವನ್ನು ನಿಸ್ವಾರ್ಥವಾಗಿ ಸೇವೆ ಮಾಡೋದು ಹೇಗೆ ಅಂತ ತಿಳಿಸ್ತಾನೆ ಅಹೋರಾತ್ರ. ಇದನ್ನು ಅಳವಡಿಸ್ಕೊಂಡಿದ್ದವರು ಆ ಮೋಕ್ಷದ ಹಾದಿಯನ್ನು ಪಡೆದಿದ್ದಾರೆ. ಸಾಲ ಸೂಲ ಮಾಡಿ ನೊಂದು ಬೆಂದವರಿಗೆ ಅಹೋರಾತ್ರ ಹೇಳುವ ಒಂದೊಂದು ರಹಸ್ಯಮಯ ಅವನಲ್ಲಿರ್ತಕ್ಕಂಥ ವಾಕ್ ಚಾತುರ್ಯದಿಂದ ತಮ್ಮ ಜೀವನನ್ನೇ ಬದಲಾಯಿಸಿ ಇವತ್ತಿನ ದಿನ ಎಷ್ಟು ಸಂತೋಷವನ್ನು ಕಾಣುತ್ತಿದ್ದಾರೆ. ತಾವುಗಳು ದಯಮಾಡಿ ಅಹೋರಾತ್ರನನ್ನು ಫಾಲೋ ಮಾಡಿದ್ರೆ ನೀವು ಯಾವ ಭಯ ಭೀತಿ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ಕೇಳಬಹುದು. ಪ್ರತಿಯೊಂದು ವಿಷಯನ ಅದರ ಆಳವನ್ನು ಬೇರಿನ ಸಮೇತವಾಗಿ ತಿಳಿದುಕೊಳ್ಳಬಹುದು. ಅದೇ ಅಹೋರಾತ್ರ ಸ್ಪೆಷಲಿಸ್ಟ್. ಅಹೋರಾತ್ರನಿಗೆ ಹೊಗಳೋದಂದರೆ ಆಗಿ ಬರೋದಿಲ್ಲ, ತೆಗಳೋದಂದರೆ ಆಗಿ ಬರೋದಿಲ್ಲ, ನೀ ಗುರುವೇಂದ್ರೆ ಆಗಿ ಬರೋದಿಲ್ಲ. ಅವನು ಅಹೋರಾತ್ರ ಅಂದರೆ ಗುರುವಿಗೆ ಗುರುವಾದವನು. ಅಹೋರಾತ್ರ ಅಂದರೆ ಅವನನ್ನು ಏನು ಬೇಕಾದರೂ ಕರಿಬೋದು. ಈ ಉತ್ತಮ ವ್ಯಕ್ತಿ ದೇವಾಲಯದ ಕುರಿತು ಹೇಳಿದ ಮಾತನ್ನು ಮಾತ್ರ ನಂಬಿ ಗೆಳೆಯರೆ, ಅಹೋರಾತ್ರನನ್ನು ಕುರಿತು ಹೇಳಿದ ಮಾತನ್ನು ನಂಬದಿರಿ. ಏಕೆಂದರೆ ಅಹೋರಾತ್ರ ಮಹಾಮೂರ್ಖ ಮತ್ತು ಪರಮ ಪೆದ್ದ. ಅಹೋರಾತ್ರನನ್ನೂ ನಂಬಬೇಡಿ, ಅಹೋರಾತ್ರನ ಇಂತಹ ಹೊಗಳಿಕೆಗಳನ್ನು ಯಾರೂ ನಂಬಬೇಡಿ. ಆ ದೇವಾಲಯದ ಕುರಿತು ಹೇಳಿರುವ ಎಲ್ಲ ವಾಕುಗಳನ್ನು ನಂಬಿ ಸಹಕರಿಸಿ ಆ ದೇವಾಲಯ ಬೀಳದಂತೆ ಮಾಡಿ. ಧನ್ಯವಾದ ಅಹೋರಾತ್ರ.